ರೈತರು ಹಾಗೆ ಕಾರ್ಮಿಕರಿಗೆ ಖಾಸಗಿ ಫೈನಾನ್ಸ್ ಒಂದು ದೋಖಾ ಮಾಡಿದ ಆರೋಪ ಕೇಳಿಬಂದಿದೆ. ಬೆಳಗಾವಿಯ ಗೋಕಾಕ್ನ ಘಟಪ್ರಭಾದಲ್ಲಿ ಆಗಿರುವಂತಹ ದೋಖಾ ಪ್ರಕರಣ ಇದು. ಜಗಜ್ಯೋತಿ ಸೌಹಾರ್ದ ಸಹಕಾರಿ ಸಂಘ ಗ್ರಾಹಕರಿಗೆ ವಂಚನೆ ಮಾಡಿದೆ ಅನ್ನುವಂತಹ ಆರೋಪವನ್ನ ಎದುರಿಸ್ತಾ ಇದೆ. ನವೋದಯ ಫೈನಾನ್ಸ್ ಸರ್ವಜ್ಞ ಚಿಟ್ ಹೆಸರಿನಲ್ಲಿ ವಂಚನೆಯನ್ನ ಮಾಡಲಾಗಿದೆಯಂತೆ. 25 ಕೋಟಿ ರೂಪಾಯಿ ವಂಚನೆಯನ್ನ ಆಡಳಿತ ಮಂಡಳಿ ಮಾಡಿದೆ ಅಂತ ಹೇಳಿ ಗ್ರಾಹಕರು ಆರೋಪಿಸಿದ್ದಾರೆ. ಆಡಳಿತ ಮಂಡಳಿಯ ಸದಸ್ಯರ ಮನೆಗಳ ಮುಂದೆ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಬೊಬ್ಬೆ ಹಾಕಿ ತಮಟೆ ಹಾಗೆ ಪಾತ್ರೆಯನ್ನ ಬಾರಿಸಿ ಗ್ರಾಹಕರು ಪ್ರತಿಭಟಿಸುತ್ತಿದ್ದಾರೆ. ಮನೆ ಖಾಲಿ ಮಾಡಿ ಹೋಗಿದ್ದಾರೆ ಆಡಳಿತ ಮಂಡಳಿಯವರು. ಅಧ್ಯಕ್ಷ ಅಣ್ಣಪ್ಪ ಹುನಗುಂದ ಸೇರಿ ಸದಸ್ಯರು ಪರಾರಿಯಾಗಿದ್ದಾರೆ. ಗ್ರಾಹಕರ ಡಿಪಾಸಿಟ್ ಹಣದಲ್ಲಿ ಬೇರೆ ಕಡೆಗೆ ಆಸ್ತಿಯನ್ನ ಖರೀದಿ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನ ರೈತರು ಹಾಗೆ ಕಾರ್ಮಿಕರು ಮಾಡುತ್ತಿದ್ದಾರೆ. ಖಾಸಗಿ ಫೈನಾನ್ಸ್ ಸಂಸ್ಥೆಯಿಂದ ಆಗಿರುವಂತಹ ದೋಖಾ ಇದು. ಬೆಳಗಾವಿಯ ಗೋಕಾಕ್ನ ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಜಗಜ್ಯೋತಿ ಸೌಹಾರ್ದ ಸಹಕಾರಿ ಸಂಘದಲ್ಲಿ ಈ ರೀತಿ ಕಾರ್ಮಿಕರಿಗೆ ವಂಚನೆಯಾಗಿದೆ. ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಕಷ್ಟಪಟ್ಟು ಬೆವರಿ ಸುರಿಸಿ ದುಡಿದಂತಹ ದುಡ್ಡು ಹೀಗೆ ವಂಚಕರ ಪಾಲಾಗ್ಬಿಡುತ್ತೆ ಅಂತಂದ್ರೆ ಯಾರಿಗೆ ಆದ್ರೂ ನೋವಾಗುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೇಂಟ್ ಏನಾದ್ರೂ ದಾಖಲಾಗಿದೆಯಾ? ಜೊತೆಗೆ ಯಾವ ರೀತಿ ಈ ಕಾರ್ಮಿಕರಿಗೆ ರೈತರಿಗೆ ವಂಚನೆ ಆಯ್ತು ಅಂತ ಹೇಳಿ ಶ್ರೀಕಾಂತ್. ನೋಡಿ ವಿದ್ಯಾ, ಬಹಳಷ್ಟು ಜನರಿಗೆ ಏನಂತಂದ್ರೆ ತಾವು ದುಡಿದಂಥ ಒಂದಿಷ್ಟು ಹಣದಲ್ಲಿ ತೆಗೆದಿಟ್ಟರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಮಕ್ಕಳ ಮದುವೆಗೆ ಇಲ್ಲವೇ ಏನು ನಿವೃತ್ತಿ ಜೀವನದಲ್ಲಿ ಏನಂತಂದ್ರೆ ಅದು ನಮಗೆ ಸಹಾಯಕ ಆಗ್ಬೋದು ಅನ್ನೋ ಕಾರಣದಿಂದಾಗಿ ಬಹಳಷ್ಟು ಜನ ಏನಂತಂದ್ರೆ ತಾವು ದುಡಿದಂಥ ಕಷ್ಟಪಟ್ಟ ದುಡಿದಂಥ ಹಣದಲ್ಲಿ ಒಂದಿಷ್ಟು ಹಣವನ್ನು ಏನಂತಂದ್ರೆ ಇಂಥ ಫೈನಾನ್ಸ್ ಮತ್ತು ಸಂಘ ಸಂಸ್ಥೆ ಮತ್ತು ಬ್ಯಾಂಕ್ಗಳಲ್ಲಿ ಸಂಗ್ರಹ ಅಂದರೆ ಅದನ್ನು ಠೇವಣಿಯಾಗಿಟ್ಟು ಅದನ್ನು ಏನಂತಂದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಬಳಕೆ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಗೋಕಾಕ್ನ ಅದೇನು ಘಟಪ್ರಭಾ ಏನು ಪಟ್ಟಣ ಏನಿದೆ ಆ ಪಟ್ಟಣದಲ್ಲಿರ್ತಕ್ಕಂಥ ನೂರಾರು ಜನ ಏನಂತಂದರೆ ಇದೇ ಒಂದು ಕನಸನ್ನು ಇಟ್ಕೊಂಡು ಅಲ್ಲಿರ್ತಕ್ಕಂಥ ಏನಂತಂದರೆ ನವೋದಯ ಫೈನಾನ್ಸ್ ಜಗಜ್ಯೋತಿ ಸೌಹಾರ್ದ ಸಹಕಾರಿ ಸಂಘ ಸರ್ವಜ್ಞ ಚಿಟ್ಸ್ ಅಂತೇಳಿ ಈ ಮೂರು ಸಂಸ್ಥೆಗಳಲ್ಲಿ ಸುಮಾರು 25 ಕೋಟಿ ರೂಪಾಯಿ ಹಣವನ್ನು
ಏನಂತಂದ್ರೆ ಠೇವಣಿಯನ್ನ ಇಡ್ತಾರೆ. ಅದು ಏನಂತಂದ್ರೆ ಸಹಜವಾಗಿ ಠೇವಣಿ ಇಟ್ಟಂತ ಸಂದರ್ಭದಲ್ಲಿ ಆ ಹಣ ಮುಂಬರ್ತಕ್ಕಂತ ದಿನಗಳಲ್ಲಿ ನಮ್ಮ ಸಹಾಯಕ್ಕೆ ಬರಬಹುದು ಅನ್ನೋ ಒಂದು ಆಶಾಭಾವನೆಯಲ್ಲಿದ್ದಂತ ಜನರಿಗೆ ಇದ್ದಕ್ಕಿದ್ದಂತೆ ಏನಂತಂದ್ರೆ ಈ ಏನು ಆಡಳಿತ ಮಂಡಳಿ ಏನು ಸಹಕಾರಿ ಸಂಘ ಏನಿದೆ, ಆ ಸಹಕಾರಿ ಸಂಘ ಫೈನಾನ್ಸ್ನ ಆಡಳಿತ ಮಂಡಳಿ ಏನಿದೆ ಅದನ್ನ ಕ್ಲೋಸ್ ಮಾಡಿ ಏನಂತಂದ್ರೆ ಇದಕ್ಕಿದ್ದಂತೆ ಕಾಲ್ ಕಿತ್ತಾರೆ. ಬೇರೆ ಬೇರೆ ಕಾರಣಗಳನ್ನ ಮುಂದಿಟ್ಕೊಂಡು ಈ ಏನಂತಂದ್ರೆ ನಾವು ಆರ್ಥಿಕ ನಷ್ಟವನ್ನ ಅನುಭವಿಸಿದೀವಿ ಅಂತೇಳಿ ಜನರಿಗೆ ಹೇಳ್ತಾರೆ. ನಿಮಗೆ ಠೇವಣಿ ಇಟ್ಟಂತ ಹಣವನ್ನ ಶೀಘ್ರದಲ್ಲಿ ವಾಪಸ್ ಕೊಡ್ತೀವಿ ಅಂತೇಳಿ ಕಳೆದ 4-5 ವರ್ಷಗಳಿಂದ ಜನರನ್ನ ಸತಾಯಿಸ್ತಾ ಇದ್ದಾರೆ. ಯಾಕಂತಂದ್ರೆ ಇವತ್ತು ಬರಬಹುದು ನಮ್ಮ ಹಣ, ನಾಳೆ ಬರಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲೇ ಜನರು ಏನಂತಂದ್ರೆ ದಿನ ಬೆಳಗಾದ್ರೆ ಈ ಫೈನಾನ್ಸ್ ಮುಂಭಾಗದಲ್ಲಿ ಕುಳಿತುಕೊಂಡು ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಯಾಕಂತಂದ್ರೆ ಈಗ ಕೇಸನ್ನ ದಾಖಲು ಮಾಡಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಏನಂತಂದ್ರೆ ನಮ್ಮ ಹಣ ಬರೋದಿಲ್ಲ, ನೇರವಾಗಿ ಕೋರ್ಟು ಕಚೇರಿ ಅಲಿಬೇಕಾಗತ್ತೆ ಅನ್ನೋ ಒಂದು ಭಯದಿಂದಾಗಿ ಏನು ಆಡಳಿತ ಮಂಡಳಿ ಸದಸ್ಯರು ನಿತ್ಯವೂ ಏನು ಭರವಸೆಯನ್ನು ನೀಡ್ತಾರೆ, ಆ ಭರವಸೆಯನ್ನು ನಂಬಿಕೊಂಡು ಇದುವರೆಗೂ ಸಹ ಏನಂತಂದ್ರೆ ಅವರ ಭರವಸೆಯನ್ನು ನಂಬಿಕೊಂಡು ಬಂದಿದ್ದಾರೆ. ಆದರೆ ಇವತ್ತು ಏನಂತಂದ್ರೆ ಅವರ ಆಕ್ರೋಶದ ಕಟ್ಟೆ ಒಡೆದಿರುವಂಥದ್ದು. ಯಾಕಂತಂದ್ರೆ ಇದೇ ರೀತಿಯಾಗಿ ಸುಳ್ಳು ಹೇಳ್ಕೊಂಡು ಏನು ಓಡಾಡ್ತಕ್ಕಂಥ ಆಡಳಿತ ಮಂಡಳಿಯ ವಿರುದ್ಧ ಇವತ್ತು ಆ ಠೇವಣಿ ಇಟ್ಟಂತ ಗ್ರಾಹಕರು ಏನಿದ್ದಾರೆ ಅವರು ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಯಾಕಂತಂದ್ರೆ ಘಟಪ್ರಭಾದ ಆ ಫೈನಾನ್ಸ್ ಮತ್ತು ಏನು ಸಹಕಾರಿ ಸಂಘ ಏನಿದೆ ಆ ಕಚೇರಿಗೆ ಮೊದಲು ಏನಂತಂದ್ರೆ ಆ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದ ನಂತರ ನೇರವಾಗಿ ಏನಂತಂದ್ರೆ ತಮಟೆ ಜೊತೆಗೆ ಆ ಮಣಿಯಿಂದ ತಂದಂತಹ ತಟ್ಟೆ ಏನಿದೆ ಆ ತಟ್ಟೆಯನ್ನ ಬಾರಿಸ್ಕೊಂಡು ಏನಂತಂದ್ರೆ ನೇರವಾಗಿ ಬೀದಿಯಲ್ಲಿ ಘೋಷಣೆಗಳನ್ನು ಕೂಕೊಂಡು ಆಡಳಿತ ಮಂಡಳಿ ಸದಸ್ಯರ ಮನೆ ಮುಂಭಾಗಕ್ಕೆ ಬಂದು ಅವರ ವಿರುದ್ಧ ಘೋಷಣೆಯನ್ನ ನಾವು ದುಡಿದಂತ ಹಣವನ್ನ ನಮಗೆ ವಾಪಸ್ ಕೊಡಿ ಅಂತೇಳಿ ಘೋಷಣೆಯನ್ನ ಕೂಗಿ ಏನಂತಂದ್ರೆ ನೀವು ಏನು ಹಣವನ್ನ ಬಾಕಿ ಇಟ್ಕೊಂಡಿರಿ ಆ ಹಣವನ್ನ ಕೊಡಿ ಅಂತೇಳಿ ಒಂದು ಒತ್ತಾಯವನ್ನ ಮಾಡಿರುವಂಥದ್ದು. ಇದರ ಜೊತೆಗೆ ಏನಂತಂದ್ರೆ ವಿದ್ಯಾ ಏನು ಈ ವಿಚಾರ ಪ್ರತಿಭಟನೆಗೆ ಹೆದರಿ ಇಡೀ ಆಡಳಿತ ಮಂಡಳಿ ಸದಸ್ಯರು ಮತ್ತು ಎಲ್ಲರ ಏನು ಅಧ್ಯಕ್ಷರು ಇದ್ದಾರೆ ಆಡಳಿತ ಮಂಡಳಿ ಅಧ್ಯಕ್ಷರು ಅವರು ಸಹ ಏನಂತಂದ್ರೆ ಊರಿನಿಂದ ಕಾಲ್ ಕಿತ್ತಿರುವಂಥದ್ದು. ಹೀಗಾಗಿ ಸಹಜವಾಗಿ ನಮಗೆ ಯಾರು ನ್ಯಾಯ ಕೊಡ್ತಾರೆ, ತಾವಾದರೂ ಸಹ ನಮಗೆ ನ್ಯಾಯವನ್ನು ಕೊಡಿಸ್ಬೇಕು ಅಂತೇಳಿ ಈಗ ಕಂಡವರನ್ನ ಪರಿತಪಿಸುವಂಥದ್ದು ಜೊತೆಗೆ ಏನಂತಂದ್ರೆ ಗ್ರಾಹಕರು ಬೀದಿಗಿಳಿದು ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ವಿದ್ಯಾ ಥ್ಯಾಂಕ್ ಯು ಶ್ರೀಕಾಂತ್ ಅಮಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.